ಸಿದ್ದರಾಮ್ ತಂದೆ ತೇಲಿ ಸಾಕಿ ಗಾದ್ಗಿ ನಮ್ಮ ಗಾದ್ಗಿ ಗ್ರಾಮದಲ್ಲಿ ಟಿಕೆ ಪಿಎಸ್ ನಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಇದರ ಬಗ್ಗೆ ನಾನು ದುನೇ ಅನೇಕ ಸಲ ಅರ್ಜಿ ಸಲ್ಲಿಸುತ್ತೇನೆ ಅದರಲ್ಲಿ ಅವರ ತಾಯಿ ಅಣ್ಣಪ್ಪದು ಅಲ್ಲಿ ನಮ್ಮ 2007 ರಿಂದ ಮತ್ತು ಇಲ್ಲಿವರೆಗೆ ಕಂಟಿನ್ಯೂ ಸಾಲ ಕೊಡ್ತಾ ಇದ್ದಾರೆ ಅವರು ಹೆಸರಲ್ಲಿ ಒಂದು ಎಕರೆ ಜಮೀನುನೇ ಇಲ್ಲ ಅವರ ತಾಯಿ ಮರ್ತಾಗಿದ್ದು ಮಹಾದೇವಿ ತಂದೆ ಗುರುಸಿದ್ದಪ್ಪ ಅವರ ತಾಯಿಯಾದ ಮಹಾದೇವಿ ಅವರು ತೀರಿಕೊಂಡಿರುತ್ತಾರೆ ಅದರ ನಂತರ ಅವರ ಮಗನಿಗೆ ಏನದಂದ್ರೆ 3 ಲಕ್ಷ ರೂಪಾಯಿ ಏನದಂದ್ರೆ ವರ್ಷಕ್ಕೆ ಏನದಂದ್ರೆ ಸಾಲ ಕೊಡುತ್ತಿದ್ದಾರೆ ಮತ್ತೆ ಇಲ್ಲಿವರೆಗೂ ಎಷ್ಟು ಸಲ ಸಾಲ ಮನ್ನಾ ಆಗಿದೆ ಅದು ಭರಿಸಿದೂ ಇಲ್ಲ ಮತ್ತೆ ಅಲ್ಲಿಯಾದ ಸೆಕ್ರೆಟರಿ ಇದ್ದವರು ದೀಪಕ್ ಅವರು ಅಲ್ಲಿ ಅವರ ಅಣ್ಣನಾದ ಸಿದ್ದಪ್ಪ ಗುರುಸಿದ್ದಪ್ಪ ಅವರು ಅಲ್ಲಿ ಪಿಕೆಪಿಎಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರು ಅವರು ನಮ್ಮ ತಮ್ಮಗೆ ಸಹಾಯ ಆಗಲಿ ಅಂತ ಹೇಳಿ ಅವರು ಅಲ್ಲಿ ಹಂಗೆ ಮಾಡಿದರು ಕಂಟಿನ್ಯೂ ಅದಕ್ಕೆ ಅದರ ಬಗ್ಗೆ ಯಾವುದು ನಾನು ಅರ್ಜಿ ಉಪನಂದನೆ ಅಧಿಕಾರಿಗೆ ಸಹಾಯಕ ಅಧಿಕಾರಿಗಳಿಗೂ ಮತ್ತು ಮೇಲ್ ಅಧಿಕಾರಿಗಳಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ ಆದರೆ ಇಲ್ಲಿವರೆಗೆ ಅವರು ಲೆಟರ್ ಕಳಿಸಿದ್ರು ಇವರು ಏನು ಅದು ಇದು ಮಾಡ್ತಾನೆ ಇಲ್ಲ ಮತ್ತೆ ಅದರಲ್ಲಿ ನಾನು ಕೇಳ್ತಾ ಇದ್ದಾಗ ಇವರು ನನಗೆ ಉಲ್ಟಾ ಧಮಕಿ ಹಾಕ್ತಾ ಇದ್ದಾರೆ ಮೊನ್ನೆ ನಾನು ಮೇಡಂ ಅವರಿಗೂ ಕೂಡ ಕೇಳ್ದೆ ಆಗ ಮೊದಲು ಇದಕ್ಕ ಮೊದಲು ಏನಾದರೂ ಗೋಪಾಲ್ ಚವನ್ ಅವರು ಬಂದು ಅಲ್ಲಿಂದ ಜಂಟಿ ನಿರ್ದೇಶಕರು ಅಲ್ಲಿಂದ ಬಂದರು ಅವರು ಅಲ್ಲಿಗೂ ಲೆಟರ್ ಕಳಿಸ್ದೆ ಅಲ್ಲಿ ಬಂದ್ರೆ ಅವ್ರು ನೀ ಯಾಕೆ ಮಾಡ್ತಿದ್ದಿಲ್ಲ ನೀನು ನಿನಗೆ ಯಾವ ಮಾಡಂದ ನೀನು ನಿನಗೆ ಏನು ಸಿಗ್ಲತ್ತದ ನಿನಗೆ ಬೇಕಾದ್ರೆ ಏನರ ತಗೋ ಇದೆಲ್ಲ ಇಂಥ ಮಾಡಬೇಡ ಅಂತ ಹೇಳಿ ಅವ್ರು ನನ್ನ ಮೇಲೆ ಕೇಸ್ ಮಾಡ್ತೀನಿ ಅಂತಾರೆ ಮತ್ತು ಸಂಗಪ್ಪ ಹೈಬತ್ತಿ ಅವರು ಕೂಡ ನನ್ನ ಮೇಲೆ ಧಮಕಿಯಾಗಿ ಕೇಸ್ ಮಾಡ್ತೀನಿ ಅಂತ ಹೇಳಿ ನನಗೆ ಅವ್ರು ಬೆದರಿಕೆ ಹಾಕುವ ಬೆದರಿಕೆ ಹಾಕ್ತಾ ಇದ್ದಾರೆ ಅದರ ನಂತರ ಅವರು ಟ್ರಾನ್ಸ್ಫರ್ ನಿವರ್ತಿ ಆಗಿ ಹೋದ್ರು ನಾನು ಅರ್ಜಿ ಕೊಟ್ಟರು ಕೂಡ ಆಮೇಲೆ ಅದರ ನಂತರ ಪವನ್ ಕುಮಾರ್ ಅವರು ಬಂದರು ಆಮೇಲೆ ಆ ಜಾಗದಲ್ಲಿ ಅವ್ರಿಗೆ ಕೇಳಿದ್ರು ಅವರು ನಿಮ್ಮ ಅಪ್ಪನ ಮನೆ ಅದನ್ನ ಮಗನೇ ನೀ ಯಾಕೆ ಹೊಂಟಿದ್ದೆ ನನ್ನ ಆಫೀಸ್ಗೆ ಅಂತೇಳಿ ನನಗೆ ಧಮಕಿ ಹಾಕ್ತಾ ಇದ್ದಾರೆ ಅವರು ಅದ್ರ ಬಗ್ಗೆದಾಗ ಅರ್ಜಿ ಕೊಟ್ಟರೆ ಈ ಸರ್ ನಮ್ಮ ಮೇಡಮ್ನವ್ರಿಗೂ ಕೊಟ್ಟರೆ ಮೇಡಮ್ನವ್ರು ಹೇಳ್ತಾರೆ ಇದು ನಮಗೇನು ಮಾಡಕ್ಕೆ ಬರಲ್ಲಪ್ಪ ಆಡಳಿತ ಮಂಡಳಿಯವರೇ ಹೇಳ್ತಾ ಇದ್ದಾರೆ ಇದು ನಮಗೇನು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅವರು ಅದರಲ್ಲೂ ಕೂಡ ನಾನು ಅಲ್ಲಿ ಹೋದಾಗ ನಾನು ಮೊಬೈಲ್ದು ನಾನು ರೆಕಾರ್ಡಲ್ಲಿ ನನ್ನ ಇದೇನಂತಲ್ಲ ಮೇಡಮ್ ಅವರು ನನಗೆ ಮಾಡಕ್ಕೆ ಬರಲ್ಲ ಆಡಳಿತ ಮಂಡಳಿದವ್ರು ಏನಾದ್ರು ಅವ್ರು ಏನು ಹೇಳ್ತಾರೆ ಅವ್ರ ಮೇಲೆ ಇರ್ತದೆ ನಮಗೇನು ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅವರು ಇದಕ್ಕೆ 3 ಲಕ್ಷ ರೂಪಾಯಿ ಸಾಲ ಅವರು ನೀಡಿರುತ್ತಾರೆ ಅದರಲ್ಲಿ ನಾನು ವಸೂಲಿ ಮಾಡಿನಿ ಅಂತ ಹೇಳಿ 1,50,000 ರೂಪಾಯಿ ಅವರು ಪಡೆದಿರುವುದು ಇಲ್ಲಿವರೆಗೆ ಅದ್ರ ಇಂಟ್ರೆಸ್ಟ್ ಏಟ್ ಆಗುತ್ತಿದೆ ಅದೇನಿಲ್ಲ ಅದ್ರ ಡೀಟೇಲ್ ಎಲ್ಲ ಕುಡ್ರಿ ಅಂತಂದ್ರೆ ಅದೇನು ಕುಳ್ಳಿಗೆ ಬರಲ್ಲ ನಿನ್ಗೆ ಅಂತ ಹೇಳ್ತಾರೆ ಅವ್ರು ನನಗೆ ಅದ್ರ ಬಾದ ಅವರು ಡೇಟ್ ಇಲ್ಲದೇನೆ ಠರವು ಇಲ್ಲದೇನೆ ಒಂದು ಏನೋ ಒಂದು ಇದು ಮಾಡಿ ಇದು ಮಾಡ್ಯಾರ ಅದರಲ್ಲಿ ಏನದಂದ್ರೆ ನನಗಿದು ನಮ್ಮ ಪಿಕೆಪಿಎಸ್ ಏನದಂದ್ರೆ ನಮ್ಮದು ಗಾದಿ ಗ್ರಾಮದಲ್ಲಿ ಗೌರ್ಮೆಂಟ್ ಆಧೀನದಲ್ಲಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾವು ಕೇಳ್ಪಡ್ತಾ ಇದ್ದೀವಿ ಅದಕ್ಕೆ ಸೂಪರ್ ಸೆಟ್ ಆಗಲೇಬೇಕು ಅದು ಅಲ್ಲಿ ಭ್ರಷ್ಟಾಚಾರ ದುನಿಯಾದ ನಡೀತಾ ಇದೆ ನಾವು ಕೇಳೋರು ನಮಗಿಲ್ಲ ಅಂತ ಹೇಳ್ತಾರೆ ಅವರು ಅಂಜುಮನ್ ನಿನ್ನ ಕುಳ್ಳಿ